ಮಾರ್ಕೆಟ್ನಲ್ಲಿ ಸಿಗುವಂತಹ ಅರಿಶಿನ ಪೌಡರ್ನಲ್ಲಿ ಕೆಲವೊಂದು ಸರಿ ಕಲಬೆರಿಕೆ ಆಗಿರುತ್ತೆ ಇದನ್ನು ನಾವು ಮನೆಮದ್ದುಗಳಲ್ಲಿ ಮುಖಕ್ಕೆ ಬಳಸಿದಾಗ ಅದರಿಂದ ನಮಗೆ ಇರಿಟೇಷನ್ ಆಗುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮಾರ್ಕೆಟ್ನಂತಹ ಅರಿಶಿನ ಪೌಡರನ್ನು ಮನೆಯಲ್ಲಿ ನಾವು ಯಾವ ರೀತಿ ಆರ್ಗ್ಯಾನಿಕ್ಕಾಗಿ ಮಾಡಿಕೊಳ್ಬೋದು ಎಂಬುದನ್ನು ತಿಳಿಯೋಣ ಈ ಅರಿಶಿನ ಪೌಡರನ್ನು ನೀವು ತಯಾರಿಸ್ಕೊಂಡು ನೀವು ಅಡುಗೆಗಳಲ್ಲಿ ಮನೆ ಮದ್ದುಗಳಲ್ಲಿ ಹಾಗೂ ಮುಖಕ್ಕೂ ಕೂಡ ನೀವು ಯೂಸ್ ಮಾಡಬಹುದು ಭಾಳಷ್ಟು ಬ್ಯೂಟಿ ಟಿಪ್ಸ್ಗಳಲ್ಲಿಯೂ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ಹಸಿ ಅರಿಶಿನವನ್ನು ಬಳಸಿಬಿಟ್ಟು ನಾನು ಅರಿಶಿನ ಪೌಡರನ್ನು ಇಂದಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಕೂಡ ಇದೇ ರೀತಿ ಆರ್ಗ್ಯಾನಿಕ್ ಆಗಿರುವಂತಹ ಅರಿಶಿನ ಪೌಡರನ್ನು ಮನೆಯಲ್ಲೇ ತಯಾರಿಸ್ಕೊಂಡು ಬಳಸ್ಕೊಳ್ಳಿ ಬನ್ನಿ ಇವಾಗ ವೀಡಿಯೋವನ್ನು ನೋಡೋಣ ಮಳೆಗಾಲ ಸ್ಟಾರ್ಟ್ ಆದಾಗ ನಾನು ಹಸಿ ಅರಿಶಿನವನ್ನು ತಂದುಬಿಟ್ಟು ಪಾಟಲ್ಲಿ ಹಾಕಿಟ್ಟಿದ್ದೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ನನ್ನ ಅರ್ಶನೂ ಕೂಡ ಸುಮಾರಷ್ಟು ಬೆಳೆದಿರಬಹುದು ಸೊ ಇವಾಗ ನಾನು ಅದನ್ನು ತೆಗಿತಾ ಇದ್ದೀನಿ ಪಾಟಿಂದ ಮತ್ತು ಚಳಿಗಾಲದಲ್ಲಿಯೂ ಕೂಡ ಇನ್ನೂ ಸ್ವಲ್ಪ ನಾನು ಅರ್ಶನವನ್ನು ತಂದಿದ್ದೆ ಮಾರ್ಕೆಟ್ನಲ್ಲಿ ಸೊ ಅದು ಇಟ್ಟು ಇಟ್ಟು ಹೋಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಮಣ್ಣಲ್ಲಿ ಹಾಕಿಟ್ಟಿದ್ದೆ ಸೊ ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಚಳಿಗಾಲದಲ್ಲಿ ಹಸಿ ಅರಿಶಿನ ಮಾರ್ಕೆಟ್ನಲ್ಲಿ ಸಿಗುತ್ತೆ ನಿಮಗೆ ಹಾಗೂ ನೀವು ಮಾರ್ಕೆಟ್ನಿಂದ ಪರ್ಚೇಸ್ ಮಾಡಿಕೊಂಡು ತರಬಹುದು ಹಾಗೂ ಇವಾಗ ಇದು ಚೀಪ್ ರೇಟಿಗೂ ಕೂಡ ಸಿಗುತ್ತೆ ನಿಮಗೆ ಸೊ ನಾನು ಅರ್ಶನವನ್ನು ತೆಗ್ದಿದ್ದೀನಿ ಇವಾಗ ನಾವು ಇದನ್ನು ವಾಶ್ ಮಾಡ್ಕೊಳ್ಳೋಣ ರನ್ನಿಂಗ್ ವಾಟರಲ್ಲಿ ಇದನ್ನು ಹಾಗೆ ಇಟ್ಟಾಗ ಮಣ್ಣೆಲ್ಲ ಚೆನ್ನಾಗಿ ಕ್ಲೀನಾಗಿ ಹೋಗುತ್ತೆ ಹಾಗೂ ಇದನ್ನು ತೊಳಿಬೇಕಾದ್ರೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಯಾಕಂದರೆ ಮಣ್ಣೆಲ್ಲ ಸಂದಿಯಲ್ಲೆಲ್ಲ ಇರುತ್ತೆ ಹಾಗೂ ಜಾಮ್ಸ್ ಕೂಡ ಇರಬಹುದು ಮಣ್ಣಲ್ಲಿ ಇರಬಹುದು ಹಾಗಾಗಿ ಇದನ್ನು ನಾವು ವಾಶ್ ಮಾಡ್ಕೊಳ್ಳೋಣ ಇದನ್ನು ನಾವು ಸರಿಯಾಗಿ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದನ್ನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ನಾಲ್ಕೈದು ಸಾರಿ ಅರ್ಶನವನ್ನ ಚೆನ್ನಾಗಿ ತೊಳೆದಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡಿದ್ದೀನಿ ಇವಾಗ ಸೊ ಈ ನೀರಲ್ಲಿ ನಾವು ಅರಿಶಿನವನ್ನು ಹಾಕ್ಬಿಟ್ಟು ಒಂದು ಕುದಿಯ ಬರುವವರೆಗೆ ಇದನ್ನು ಬೇಯಿಸ್ಕೊಳ್ಳೋಣ ನೀರನ್ನು ನಾವು ಕಾಯಿಸ್ಕೊಳ್ಳೋಣ ಯಾಕೆ ಅಂತಂದರೆ ಮಣ್ಣಲ್ಲಿ ಅಥವಾ ಇದರಲ್ಲಿ ಜರ್ಮ್ಸ್ ಇದ್ದರೂ ಕೂಡ ಹೋಗುತ್ತೆ ಹಾಗಾಗಿ ಇದನ್ನು ನಾವು ಕಾಯಿಸ್ಕೋಬೇಕಾಗತ್ತೆ ಒಂದು ಕುದಿ ಬಂದ ನಂತರ ನೀರನ್ನು ಸೋಸ್ಕೊಳ್ಳಿ ಹಾಗೂ ಈ ನೀರನ್ನು ನೀವು ಚೆಲ್ಬೇಡಿ ಇದನ್ನು ತಣಗಾದ ನಂತರ ನೀವು ಗಿಡಗಳಲ್ಲಿ ಬಳಸ್ಬೋದು ಗಿಡಗಳಿಗೆ ಒಳ್ಳೆಯ ಪೋಷಣೆ ದೊರೆಯುತ್ತೆ ಮತ್ತು ಈ ಜಾಳೆಯಲ್ಲಿರುವಂಥ ಅರ್ಶನೂ ಕೂಡ ನೀವು ಒಂದು ಸರಿ ವಾಶ್ ಮಾಡ್ಕೊಳ್ಳಿ ಇದು ಬಿಸಿಯಾಗಿರುತ್ತಲ್ವ ತಣಗೆ ಮಾಡಬೇಕು ಅದಕ್ಕೆ ಇದನ್ನು ಒಂದ್ಸರಿ ತೊಳೆದ್ರೂ ಕೂಡ ಪರವಾಗಿಲ್ಲ ಸ್ಪೂನಿಂದ ಅಷ್ಟನದ ಸಿಪ್ಪೆಯನ್ನು ತೆಗಿತಾಯಿದ್ದೇನೆ ಬೇಕಾದರೆ ತೆಕ್ಕೊಳ್ಳಿ ಅಥವಾ ಹಾಗೆಯೂ ಕೂಡ ನೀವು ಬಳಸ್ಬಹುದು ಸಿಪ್ಪೆ ತೆಗೆಯೋದು ಯಾಕೆ ಅಂತಂದರೆ ಇದನ್ನು ಪೌಡರ್ ಮಾಡಬೇಕಾದ್ರೆ ಇದು ತುಂಬ ಫೈನಾಗಿ ಪೌಡರ್ ಆಗೋಲ್ಲ ಹಾಗಾಗಿ ನಾನು ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ಅಷ್ಟೆ ಸೊ ಈ ತೆಗೆದಿರುವಂತಹ ಸಿಪ್ಪೆಯನ್ನು ಕೂಡ ನೀವು ಚೆಲ್ಬೇಡಿ ಇದನ್ನು ಕೂಡ ಗಿಡಗಳಲ್ಲಿ ಬಳಸ್ಬೌದು ಕಾಂಪೋಸ್ಟ್ನಲ್ಲಿಯೂ ಕೂಡ ನೀವು ಹಾಕ್ಬೌದು ಇವಾಗ ಅರ್ಶನವನ್ನು ಒಣಗಿಸ್ಕೊಳ್ಳೋಣ ನೀವು ಈ ರೀತಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಸಹ ನೀವು ಒಣಗಿಸ್ಬೋದು ಅಥವಾ ನೀವು ಬಿಟ್ಟು ಸಹ ಒಣಗಿಸ್ಕೊಳ್ಬಹುದು ತುರಿದಿದ್ರೆ ಬೇಗನೆ ಒಣಗೋಗುತ್ತೆ ತುಂಬ ಬಿಸಿಲಿದ್ದಾಗ ಇದನ್ನು ಒಣಗಿಸ್ಬೇಡಿ ಸ್ವಲ್ಪ ಲೈಟ್ ಬಿಸಿಲು ಆವಾಗ ಒಣಗಿಸ್ಕೊಳ್ಳಿ ಅಥವಾ ನೀವು ನೆರಳಿನಲ್ಲಿಯೂ ಕೂಡ ಒಣಗಿಸ್ಕೊಳ್ಬಹುದು ತುಂಬ ಚಿಕ್ಕ ಸೈಜಲ್ಲಿ ಇದನ್ನು ತುರ್ಕೋಬೇಡಿ ಮತ್ತು ರಸ ಎಲ್ಲ ಹೊರಗಡೆ ಬರುತ್ತೆ ಹಾಗಾಗಿ ಮೀಡಿಯಮ್ ಅಥವಾ ದೊಡ್ಡ ಸೈಜಲ್ಲಿ ಈ ರೀತಿ ತುರ್ಕೊಳ್ಳಿ ಸೊ ನಾನು ತುರಿಲಿಕ್ಕೆ ಸ್ಟೀಲಿನ ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ಕಿನ ಅಥವಾ ಫೈಬರಿನ ಪ್ಲೇಟನ್ನು ಯೂಸ್ ಮಾಡಬೇಡಿ ಮತ್ತು ಆ ಪ್ಲೇಟಿಗೆಲ್ಲ ಕಲೆ ಆಗುತ್ತೆ ಅರ್ಶಿನದ್ದು ಮತ್ತು ತೆಗಿಲಿಕ್ಕೂ ಸಹ ಕಷ್ಟ ಆಗುತ್ತೆ ಹಾಗಾಗಿ ಸ್ಟೀಲಿನ ಪ್ಲೇಟನ್ನೇ ಯೂಸ್ ಮಾಡಿಕೊಳ್ಳಿ ಇವಾಗ ನಾನು ನೋಡಿ ತುರಿದಿದ್ದೀನಿ ಅಷ್ಟು ಕೂಡ ಇವಾಗ ಏನು ಮಾಡೋಣ ಒಂದು ದೊಡ್ಡದಾಗಿರುವಂಥ ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ ಎರಡು ಪೇಪರನ್ನು ಹಾಸಿದ್ದೀನಿ ನೀವು ಟಿಶ್ಯೂ ಪೇಪರನ್ನಾದರೂ ಕೂಡ ಯೂಸ್ ಮಾಡ್ಬೋದು ನಂತರ ಇದರ ಮೇಲೆ ಈ ರೀತಿ ಹರಡ್ಕೊಳ್ತಾ ಇದ್ದೀನಿ ದೂರ ದೂರ ಈ ರೀತಿ ಹರಡ್ಕೊಳ್ಳಿ ಸೊ ನೀವು ಡೈರೆಕ್ಟಾಗಿಯೂ ಕೂಡ ಸ್ಟೀಲಿನ ಪ್ಲೇಟ್ಗೆ ಹಾಕಬಹುದು ಬಟ್ ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಅದಕ್ಕೆ ಪೇಪರನ್ನು ಯೂಸ್ ಮಾಡಿದ್ದೀನಿ ಸ್ವಲ್ಪ ನೀರಿನ ಅಂಶ ಹೋದ ನಂತರ ಈ ಪೇಪರನ್ನೆಲ್ಲ ನೀವು ತೆಗಿಬಹುದು ಮತ್ತು ಡೈರೆಕ್ಟಾಗಿ ಪ್ಲೇಟಿಗೆ ಹಾಕ್ಬೌದು ಬಿಸಿಲಿಗೆ ಇಡಲಿಕ್ಕೆ ಇಲ್ಲಿ ಸರಿಯಾಗಿ ಬಿಸಿಲು ಕೂಡ ಬರೋಲ್ಲ ಹಾಗಾಗಿ ನಾನು ಫ್ಯಾನ್ ಕೆಳಗೆ ಈ ಪ್ಲೇಟನ್ನು ಇಡ್ತಾ ಇದ್ದೀನಿ ಎರಡು ಗಂಟೆವರೆಗೆ ಸೊ ಎರಡು ಗಂಟೆ ಆದ ನಂತರ ಮತ್ತು ನಾನು ಹೊರಗಡೆ ಹಾಗೇ ನೆರಳಿನಲ್ಲಿ ಇದನ್ನು ಒಣಗಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಸೊ ನೆಕ್ಸ್ಟ್ ಡೇ ಸ್ವಲ್ಪ ಇದು ನೋಡಿ ಗಟ್ಟಿಯಾಗಿದೆ ಇವಾಗ ಮತ್ತು ಮೂರನೇ ದಿನ ಇದನ್ನು ನಾನು ಇವಾಗ ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ ಟೋಟಲು ನಾನು ನೆರಳಿನಲ್ಲಿ ಮೂರು ದಿನ ಇದನ್ನು ಒಣಗಿಸ್ಕೊಂಡಿದ್ದೀನಿ ಸೊ ಆದರೂ ಕೂಡ ಇದು ಸ್ವಲ್ಪ ಮೆತ್ತಗಿದೆ ಹಾಗಾಗಿ ನಾನು ಮೈಕ್ರೋವೇವ್ನಲ್ಲಿ ಒಂದು ನಿಮಿಷದವರೆಗೆ ಇದನ್ನು ಬಿಸಿ ಮಾಡ್ಕೊಳ್ತೀನಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತಣ್ಣಗೆ ಮಾಡಿದರೆ ಇದು ಮತ್ತೆ ಗಟ್ಟಿಯಾಗತ್ತೆ ಮತ್ತು ಪುಡಿ ಮಾಡಲಿಕ್ಕೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಷ್ಟೆ ಪುಡಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬಿಸಿಲಿದ್ರೆ ಎರಡು ಗಂಟೆನಾದರೂ ಬಿಸ್ಲಿಗೆ ಕಾಯಿಸ್ಕೊಳ್ಳಿ ಇದನ್ನು ಸ್ವಲ್ಪ ಇದು ಗಟ್ಟಿಯಾಗತ್ತೆ ಪುಡಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ಇವಾಗ ಮಿಕ್ಸಿಲಿ ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಪುಡಿ ಮಾಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ಇವಾಗ ಪುಡಿ ನೋಡಿ ತಯಾರಾಗಿದೆ ಅಂತ ತುಂಬಾ ಒಳ್ಳೆಯ ಪರಿಮಳ ಬರ್ತಾ ಇದೆ ಅರಿಶಿನದು ಸೊ ನಿಮಗೆ ತುಂಬ ಫೈನಾಗಿ ಪೌಡರ್ ಬೇಕು ಅಂತಂದರೆ ನೀವು ಜರ್ಡಿ ಕೂಡ ಮಾಡ್ಕೊಳ್ಬಹುದು ಟೀ ಸ್ಟ್ರೈನರ್ ಇರುತ್ತಲ್ವ ಅದರಿಂದ ಗಳಿಸ್ಕೊಳ್ಳಿ ಚೆನ್ನಾಗಿ ಫೈನಾಗಿರುವಂಥ ಅರಿಶಿನ ಪೌಡರ್ ನಿಮಗೆ ಸಿಗುತ್ತೆ ಸೊ ಈ ರೀತಿ ನೋಡಿ ತರಿತರಿಯಾಗಿರುವಂಥದ್ದು ನಿಮಗೆ ಸಿಗುತ್ತೆ ಇದನ್ನು ಮತ್ತೆ ನೀವು ಗ್ರೈಂಡ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಬಹುದು ಅಥವಾ ಹಾಗೇನೂ ಕೂಡ ಊಟದಲ್ಲಿ ಮತ್ತು ಅಡುಗೆ ಮಾಡಲಿಕ್ಕೆ ನೀವು ಬಳಸಬಹುದು ಸೊ ಫ್ರೆಂಡ್ಸ್ ಇದನ್ನು ನಾವು ಮನೆಯಲ್ಲೇ ಆರ್ಗ್ಯಾನಿಕ್ಕಾಗಿ ಸುಲಭವಾಗಿ ತಯಾರಿಸ್ಕೊಳ್ಬಹುದು ಇದರಲ್ಲಿ ನಾವು ಯಾವುದೇ ರೀತಿಯ ಪ್ರಿಸರ್ವೇಟಿವನ್ನು ಹಾಕಲಿಲ್ಲ ಹಾಗಾಗಿ ಈ ಪೌಡರನ್ನು ತಯಾರಿಸ್ಬಿಟ್ಟು ನೀವು ಏರ್ ಟೈಟ್ ಕಂಟೇನರಲ್ಲಿ ಒಂದು ಮೂರು ತಿಂಗಳೇನಾದರೂ ಹೊರಗಡೆ ಇಡ್ಬೋದು ನೀವು ಜಾಸ್ತಿ ದಿನ ಇಡಬೇಕು ಅಂತಂದರೆ ಒಂದು ವರ್ಷದವರೆಗೆ ಇಡಬೇಕು ಅಂತಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಒಂದು ವರ್ಷದಿಂದ ಎರಡು ವರ್ಷವೂ ಕೂಡ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಹಾಗೂ ಯೂಸ್ ಮಾಡಬಹುದು ಮನೆಯಲ್ಲಿ ಕೆಮಿಕಲ್ ಇಲ್ಲದೆ ಆರ್ಗ್ಯಾನಿಕ್ಕಾಗಿ ನೀವು ಅರಿಶಿನ ಪುಡಿಯನ್ನು ನಿಮ್ಮ ಅಡುಗೆಗಳಲ್ಲಿ ಬಳಸ್ಕೊಳ್ಬಹುದು ಫ್ರೆಂಡ್ಸ್ ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಆದರೆ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳೊಂದಿಗೆ ಇಷ್ಟ ಮಿತ್ರರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಕೂಡ ಆರ್ಗ್ಯಾನಿಕ್ ಆಗಿರುವಂತಹ ಅರಿಶಿನವನ್ನು ಬಳಸಿ ಅಡುಗೆಯಲ್ಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ನೀವು ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು